ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿಯಾಗುತ್ತೆ ಈ ಆಲೂಗಡ್ಡೆ ಬಜ್ಜಿ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಆಲೂಗಡ್ಡೆ ಬಜ್ಜಿ ಮಾಡೋಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಬೌಲೊಳಗೆ 1 ಕಪ್ಪಷ್ಟು ಕಡಲೆ ಇಟ್ಟು, 2 ಟೇಬಲ್ಸ್ಪೂನಷ್ಟು ಅಕ್ಕಿ ಇಟ್ಟು, 1/2 ಟೇಬಲ್ಸ್ಪೂನ್ ಅರಿಶಿನ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೀವು ಇಟ್ಟು ಎಷ್ಟು ಕಲಿಸ್ತಾ ಇದ್ದೀರಾ ಅದನ್ನು ಮೆಜರ್ಮೆಂಟ್ ನೋಡಿಕೊಂಡು ನೋಡಿ. 1/2 ಟೇಬಲ್ಸ್ಪೂನಷ್ಟು ಖಾರದ ಪುಡಿ. ನನ್ನ ಹತ್ರ ಚಿಲ್ಲಿ ಪ್ಲೇಟ್ಸ್ ಇರಲಿಲ್ಲ, ನಿಮ್ಮ ಹತ್ರ ಇದ್ದರೆ ಚಿಲ್ಲಿ ಪ್ಲೇಟ್ಸ್ ಆ್ಯಡ್ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಗಂಟು ಕ್ಲೀರ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ಸ್ಪೂನು ಹಸಿಮೆಣಸಿನ್ಕಾಯಿ, 1 ಟೇಬಲ್ಸ್ಪೂನು ಕೊತ್ತಂಬರಿ ತಗೊಂಡಿದ್ದೀನಿ. ಆ ಕೊತ್ತಂಬರಿನ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎದ ಇರಬೇಕು ಹಿಟ್ಟು. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ನಾನು, 2 ಟೇಬಲ್ಸ್ಪೂನಷ್ಟು ಬಿಸಿ ಎಣ್ಣೆ. ನೀವು ಹಿಟ್ಟು ಕಲಸೋವಾಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಬಿಡಿ, ಅವಾಗ ಬೇಗ ಆಗುತ್ತೆ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1 ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ಆಲೂಗಡ್ಡೆಗಳು 1-4 ತಗೊಂಡು ನಾನು ಒಟ್ಟು ತೆಗೆದು ಸ್ಲೈಸಸ್ ಹಾಕಿ ಕಟ್ ಮಾಡಿ 2 ಟೈಮ್ ವಾಶ್ ಮಾಡ್ಕೊಳ್ಳಿ. ಮತ್ತು ಈ ಥರ ಬಟ್ಟೆ ಮೇಲೆ 1-5 ಸೆಕೆಂಡ್ ಹಾರಾಕ್ಬಿಡಿ. ನೋಡಿ, ಎಣ್ಣೆ ಫಸ್ಟೇ ಬಿಸಿ ಮಾಡೋಕ್ಕಿಟ್ಟಿದ್ನಲ್ಲ, ಆದರೆ ಹಿಟ್ಟಲ್ಲಿ ಆಲೂಗಡ್ಡೆ ಡಿಪ್ ಮಾಡಿ ಒಂದೊಂದು ಹಾಕ್ಬಿಡಿ. ಒಂದಕ್ಕೊಂದು ಮೆತ್ಕೋಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಕ್ಕಿ ಬಿಸಿ ಬಿಸಿ ಮಾಡೋಕ್ಕೋದ್ರೆ ಮೇಲೆ ಗೋಲ್ಡನ್ ಬ್ರೌನ್ ಬಂದುಬಿಡುತ್ತೆ, ಒಳಗಡೆ ಬಿಸಿಯಾಗಿರಲ್ಲ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡ್ತಾ ಇದ್ದೀರಲ್ಲ ನಮ್ಮ ಆಲೂಗಡ್ಡೆ ಬಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಸರ್ವ್ ಮಾಡ್ಬೋದು. ನೀವು ಇವಾಗ ಅನ್ನ ರಸ ಮಾಡಿರ್ತೀರಿ, ಸೈಡ್ ಡಿಶ್ಶಾಗಿ ಕೊಡ್ಬೋದು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಮಾಡ್ಕೋಬೋದು. ಮತ್ತು ಯಾರನ್ನ ನೆಂಟರು ಬಂದಿರ್ತಾರೆ, ಏನಾದರೂ ನೀವು ಮಾಡಬೇಕು ಅಂದಾಗ ಬೇಗನೆ ಆಗುತ್ತೆ. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ 1-10 ಮಿನಿಟ್ಸ್ ಅಷ್ಟೇ ನೋಡಿ. ಮತ್ತೆ ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನಿಧಾನವಾಗಿ ಡಿಪ್ ಮಾಡಿ ಬಿಡಿ, ಒಂದಕ್ಕೊಂದು ಮೆತ್ಕೊಂದಿರಾ. ಒಂದು ಕಡೆ ಫುಲ್ ಬಿಸಿ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ನೀಟಾಗಿ, 2 ಕಡೆಯೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಕಲ್ಲರು ನೋಡಿ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ನಮ್ಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿತ್ತು ನಿಮ್ಮದು ರೆಸಿಪಿ ಅಂತ. ನೋಡಿ, ಟೊಮೆಟೊ ಕೆಚಪ್ ಜೊತೆ ಇಲ್ಲ ಪುದೀನ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು, ತಿನ್ನೋದಕ್ಕಿಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮ್ಮ ವಿಡಿಯೋ ನೋಡಿದ್ದಕ್ಕೆ.